ಖಂಡಿತವಾಗ್ಲೂ ಇನ್ನ ಮುಂದಿನ ಸುದ್ದಿಯನ್ನ ಗಮನಿಸಿದರೆ ರಾಜ್ಯದ ಪೊಲಿಟಿಕ್ಸ್ ವರಿಷ್ಠರು ಯಾರ ಹೆಸರು ಸೂಚಿಸುತ್ತಾರೋ ಅವರು ಸ್ಪರ್ಧಿಸುತ್ತೇವೆ ನನ್ನನ್ನ ಸ್ಪರ್ಶೋ ಕೇಳಿದ್ರೆ ನಾನು ಹೇಳ್ತೀನಿ ಇಲ್ಲ ನನ್ನ ಮಗನ ಕೇಳಿದ್ರೆ ನಾನು ಹೇಳ್ತೀನಿ ಅಂತ ಮಗನನ್ನ ಕಣಕ್ಕಿಳಿಸ್ತೀನಿ ಅಂತ ಸಚಿವ ಎಂಟಿ ನಾಗರಾಜ್ ಹೇಳಿದ್ದಾರೆ ಎಂಟಿಬಿ ನಾಗರಾಜ್ ಅವರು ಆದರೆ ಯಾವುದೇ ಕಾರಣಕ್ಕೂ ಬಿಜೆಪಿಯನ್ನ ಬಿಜೆಪಿಯಿಂದ ಹೊರ ಹೋಗೋ ಪ್ರಶ್ನೆ ಇಲ್ಲ ಬಿಜೆಪಿಗೆ 120 ಸ್ಥಾನಗಳನ್ನು ಅಂದ್ರೆ ಸ್ವಂತ ಬಲದ ಮೇಲೆ ಬಿಜೆಪಿಗೆ 2023 ಚುನಾವಣೆಯಲ್ಲಿ ಕೂಡ ಅಧಿಕಾರಕ್ಕೆ ತರಬೇಕು ಕಾಂಗ್ರೆಸ್ಗೆ ಹೋಗೋ ಮಾತೇ ಇಲ್ಲ ಅಂತ ಎಂಟಿಬಿ ನಾಗರಾಜ್ ಹೇಳಿದ್ರು ಅಂದ್ರೆ ಮಗನನ್ನ ಅಧಿಕೃತವಾಗಿ ಕಣಕ್ಕಿಳಿಸಬೇಕು ಬಿಜೆಪಿಯಿಂದಲೇ ಅನ್ನೋ ಒಂದು ಲೆಕ್ಕಾಚಾರ ನಡೆಯುತ್ತಿದೆ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಎಂಟಿಬಿ ನಾಗರಾಜ್ ನನಗೆ ವಯಸ್ಸಾಯ್ತು ಎಲ್ಲಾ ಕ್ಷೇತ್ರದ ಎಲ್ಲಾ ಹಳ್ಳಿಗಳಲ್ಲಿ ಓಡೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಮಗನ ರಾಜಕಾರಣಕ್ಕೆ ತರಬಹುದು ನಾನು ಮಗನ ವಿಧಾನಸಭಾ ಕ್ಷೇತ್ರಕ್ಕೆ ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ಅನ್ನೋ ಒಂದು ಮಾತನ್ನ ಅವರು ಬಹಿರಂಗವಾಗಿ ಹೇಳಿದ್ರು ಬಟ್ ಫೈನಲ್ ಡಿಸಿಷನ್ ಹೈಕಮಾಂಡ್ ಡಿಸಿಷನ್ ಮಾಡಬೇಕು ಯಾಕಂದ್ರೆ ಎಂಟಿಬಿ ನಾಗರಾಜ್ ಎಂಎಲ್ಸಿ ಆಗಿದ್ದಾರೆ ಈಗ ಎಂಎಲ್ಸಿ ಆಗಿ ಮಂತ್ರಿ ಆದಂತವರು ಅವರು ಎಂಎಲ್ಸಿ ಅವಧಿ ಇನ್ನೂ 3.5 ವರ್ಷ ಇರಬಹುದು ಸೊ ಹಾಗಾಗಿ ಮಗನನ್ನ ರಾಜಕಾರಣ ಆಕಾಡಕ್ಕೆ ಇಳಿಸಿದ್ರು ಈಗಲೇನೆ ಒಂದ್ ಕಡೆ ಶರತ್ ಬಚ್ಚೇಗೌಡ ಬಚ್ಚೇಗೌಡ ಅವರ ಮಗ ಕಾಂಗ್ರೆಸ್ ನಲ್ಲಿ ಇದ್ದಾರೆ ಕಾಂಗ್ರೆಸ್ ಗೆ ಇನ್ನೂ ಅಧಿಕೃತವಾಗಿ ಸೇರ್ಪಡೆ ಆಗಿಲ್ಲ ಬಟ್ ಕಾಂಗ್ರೆಸ್ ಈಗಾಗಲೇ ಚಟುವಟಿಕೆಯಲ್ಲಿ ಭಾಗಿ ಆಗ್ತಾ ಇದ್ದಾರೆ ಇಂಡಿಪೆಂಡೆಂಟ್ ಎಂಎಲ್ಎ ಆಗಿದ್ರು ಕೂಡ ಅವರ ತಂದೆ ಬಿ ಎನ್ ಬಚ್ಚೇಗೌಡರು ಬಿಜೆಪಿಯ ಚಿಕ್ಕಬಳ್ಳಾಪುರದ ಎಂಪಿ ಅಪ್ಪ ಬಿಜೆಪಿ ಎಂಪಿ ಮಗ ಕಾಂಗ್ರೆಸ್ ನಲ್ಲಿ ಇದ್ದಾರೆ ಸೊ ಅಲ್ಲಿ ಎಂಟಿಬಿ ನಾಗರಾಜ್ ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ ಎಂಎಲ್ಸಿ ಆಗಿದ್ದಾರೆ ಅವರ ಮಗ ನಿತೀಶ್ ಪುರುಷೋತ್ತಮ ಅವರನ್ನ ಹೊಸಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ನಿಲ್ಲಿಸಬೇಕು ಅನ್ನೋದು ಅವರ ಕೂಗು ಯಾಕಂದ್ರೆ ಅವರೇ ಹೇಳಿದ್ರು ನನಗೆ ಸಾಕಾಗಿದೆ ವಯಸ್ಸಾಗಿದೆ ಎಲ್ಲ ಕಡೆ ಓಡಾಡೋಕ್ಕಾಗಲ್ಲ ಸ್ವಲ್ಪ ಆರೋಗ್ಯಕ್ಕೆ ಗಮನ ಕೊಡೋಣ ಅಂತ ಬಟ್ ಬಿಜೆಪಿ ಹೈಕಮಾಂಡ್ ಅದಕ್ಕೆ ಅವಕಾಶ ಮಾಡಿಕೊಡುತ್ತಾ ಇಲ್ವಾ ಅನ್ನೋದೊಂದು ಚರ್ಚೆ ಯಾಕಂದರೆ ತಂದೆ ಎಂಎಲ್ಸಿ ಮಾಡಿ ಮಗನ ಟಿಕೆಟ್ ಕೊಟ್ಟರೆ ಅಪ್ಪ ಮಕ್ಕಳು ರಾಜಕಾರಣದಲ್ಲಿದ್ದಾರೆ ಅಪ್ಪ ಮಕ್ಕಳು ರಾಜಕಾರಣ ಮಾಡ್ತಾರೆ ಕುಟುಂಬ ರಾಜಕಾರಣಕ್ಕೆ ನೀವು ಪ್ರೋತ್ಸಾಹ ಕೊಡ್ತೀರಾ ಅನ್ನೋ ಒಂದು ಕಮೆಂಟ್ ಬರಬಹುದು ಯಾಕಂದರೆ ಬಿಜೆಪಿ ಕಾಂಗ್ರೆಸ್ನ ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದೆ ಪದೇ ಪದೇ ಅದನ್ನ ಬಿಂಬಿಸ್ತಾ ಇದೆ ಸೊ ಮತ್ತೊಂದು ಕಡೆ ಈ ಒಂದು ಎಲೆಕ್ಷನಲ್ಲಿ ಎಂಟಿಬಿ ನಾಗರಾಜ್ ತಮ್ಮ ಮಗನನ್ನು ನಿಲ್ಲಿಸಿದ್ರೆ ಅದು ಗೆಲ್ತಾರ ಸೋಲ್ತಾರ ಸೆಕೆಂಡ್ರಿ ಬಟ್ ಮಗನ ರಾಜಕೀಯ ಭವಿಷ್ಯಕ್ಕೆ ತುಂಬ ಅಡಿಗಲ್ಲಾದಂತೆ ಆಗುತ್ತೆ ತಾನು ಎಮ್ ಎಲ್ ಸಿ ಆಗಿ ಇದ್ದೇ ಇರ್ತೀನಿ ಹೇಗಿದ್ರು ಮಗ ಗೆದ್ರು ಸೋತರು ಅವ್ರಿಗೆ ನೆಡ ಇರಬಲ್ಲ ಇನ್ನು 3-4 ವರ್ಷ ಅನ್ನೋದು ಅವರ ಒಂದು ಥಿಂಕಿಂಗು ಸೊ ಏನು ಬೇಕಾದರೂ ಆಗಬಹುದು ಸೊ ಮಗನ ಕೊಡಲಿಲ್ಲ ಅಂದರೆ ಇವ್ರು ನಿಂತ್ಕೊಳ್ಳಿ ನಿಂತ್ಕೊಳ್ತಾರೆ ಪ್ರತಿಷ್ಠೆ ಇದೆ ಯಾಕಂದರೆ 2018 ಕಾಂಗ್ರೆಸ್ನಿಂದ ಗೆದ್ದಿದ್ರು ಎಮ್ ಎಲ್ ಎ ಆಗಿದ್ದರು ಮಿನಿಸ್ಟ್ರು ಕೂಡ ಆಗಿದ್ದರು ಕಾಂಗ್ರೆಸ್ ಸರ್ಕಾರದಲ್ಲಿ ಬಟ್ ಆಪರೇಷನ್ ಕಮಲಕ್ಕೆ ಒಳಗಾಗಿ ಮತ್ತೆ ಹೊಸಕೋಟೆಯ ಬೈ ಎಲೆಕ್ಷನ್ನಲ್ಲಿ ಸೋತರು ಬಿಜೆಪಿಯ ಅಭ್ಯರ್ಥಿಯಾಗಿ ಸೋತರು ಆ ನೋವು ಅವ್ರಿಗಿದೆ ನನ್ನನ್ನು ಯಾಕೆ ಸೋಲಿಸಿದ್ರಿ ಅಂತ ಮೊನ್ನಷ್ಟೇ ಇತ್ತೀಚೆಗಷ್ಟೇ ಹೇಳಿದ್ರು ನಾನು ಹೊಸಕೋಟೆಗೆ ಏನು ಮಾಡಿಲ್ಲ ನನ್ನನ್ನು ಯಾಕೆ ಸೋಲಿಸಿದ್ರು ನನಗೆ ಕೊರಗಿದೆ ಆ ಸೋತ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಹಠ ಎಂಟಿಬಿಗೆ ಇದ್ದೇ ಇದೆ ಮಗ ಟಿಕೆಟ್ ಕೊಟ್ಟರೆ ಮಗನ್ನ ನಿಲ್ಲಿಸಿ ಗೆಲ್ಲಲೇಬೇಕು ಅನ್ನೋ ಒಂದು ಹೋರಾಟವನ್ನು ಮಾಡ್ತಾರೆ ಅವ್ರಿಗೆ ಟಿಕೆಟ್ ಕೊಟ್ಟರೆ ಖಂಡಿತವಾಗ್ಲೂ ಕೂಡ ಅವ್ರು ಹೋರಾಟ ಮಾಡ್ತಾರೆ ನೋಡೋಣ ಯಾರು ಟಿಕೆಟ್ ಕೊಡುತ್ತೆ ಅನ್ನೋದನ್ನ